ಸ್ವಾಗತ ಸ್ನೇಹಿತರೆ ನಮ್ಮ ಕಮರ್ಷಿಯಲ್ ಸ್ಟುಡಿಯೋಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಕ್ವಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಅವ್ರ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋದಲ್ಲಿ ಏನೇನಿದೆ ಅಂತ ನಿಮ್ಗೆ ತಿಳಿಸ್ಕೊಟ್ಬಿಡ್ತೇನೆ. ಇದು ಸುಮಾರು 5000 ವರ್ಷಗಳ ಹಿಂದಿನ ಇತಿಹಾಸ. ಈ 5000 ವರ್ಷಗಳ ಹಿಂದಿನ ಇತಿಹಾಸ ನಮಗೆ ಈಗ ಹೇಗೆ ಬೆಳಕಿಗೆ ಬಂತು ಮತ್ತು ಈ ಪ್ರದೇಶದಲ್ಲಿ ಯಾವ ನಗರಗಳನ್ನು ಇದ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೇನೆ. ಹಾಗೆ ತಿಳಿಸ್ಕೊಡ್ಬೇಕಂದ್ರೆ ವಿಡಿಯೋನ ಸಂಪೂರ್ಣ ನೋಡಿಬಿಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ 5000 ವರ್ಷಗಳ ಹಿಂದಿನ ಇತಿಹಾಸ ಯಾವುದು ಅಂತ ನೀವು ಕೇಳ್ತಾ ಇದ್ರೆ ಅದೇ ಸಿಂಧು ನದಿ ನಾಗರಿಕತೆ ಇತಿಹಾಸ. ಇದು ಇದನ್ನು ನಾವು ಸಿಂಧು ಕಣಿವೆ ನಾಗರಿಕತೆ ಇತಿಹಾಸ ಅಂತ ಕೂಡ ನಾವು ಹೇಳ್ತೇವೆ. ಇದು ಸುಮಾರು ಸಾಮಾನ್ಯ ಶಕಪೂರ್ವ 2900 1900 ಅಭಿವೃದ್ಧಿಯಲ್ಲಿತ್ತು ಎಂದು ಹೇಳಲಾಗುತ್ತದೆ. ಹಾಗೂ ಇದರ ಎರಡು ಮುಖ್ಯ ನಗರಗಳೆಂದರೆ ಅವುಗಳೇ ಹರಪ್ಪ ಮತ್ತು ಮೆಹೆಂಜೊದಾರಗಳು. ಇವುಗಳು ಭಾರತದ ವಾಯುವ್ಯ ಭಾಗದಲ್ಲಿ ನೆಲೆಗೊಂಡಿದ್ದ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇದರ ಮುಖ್ಯ ಕೇಂದ್ರಾಡಳಿತ ನಗರವನ್ನು ಪಂಜಾಬ್ ಎಂದು ಹೇಳಲಾಗುತ್ತದೆ. ಹಾಗೆಯೇ ಸಿಂಧು ನದಿ ನಾಗರಿಕತೆಯು ಗಗರ್, ಹಾಕ್ರಾ, ಗಂಗಾ, ಯಮುನಾ, ದೋಬ್ಗಳವರೆಗೆ ಹಬ್ಬಿದೆ. ಅಂದರೆ ಇಂದಿನ ಪಾಕಿಸ್ತಾನದ ಬಹುತೇಕ ಪ್ರದೇಶಗಳು, ಹಾಗೆಯೇ ಆಧುನಿಕ ಭಾರತದ ವಾಯುವ್ಯ ರಾಜ್ಯಗಳಾದ ಗುಜರಾತ್, ಅಫ್ಘಾನಿಸ್ತಾನ್ ಆಗ್ನೇಯ ಭಾಗ ಮತ್ತು ಬಲೂಚಿಸ್ತಾನ್ ಇರಾನಿನ ಪೂರ್ವ ಭಾಗವನ್ನು ಆಕ್ರಮಿಸಿದೆ ಎಂದು ಹೇಳಬಹುದು. ಹಾಗೆಯೇ ಸಿಂಧು ನದಿ ನಾಗರಿಕತೆ ಅದೇ ಕಾಲದ ನಗರ ಇನ್ನೆರಡು ನಗರಗಳಾದ ಈಜಿಪ್ಟ್ ಮತ್ತು ಮೆಸೊಪಟೇಮಿಯಾ ನಾಗರಿಕತೆಗಳು ಹರಡಿದ ಒಟ್ಟು ವಿಸ್ತೀರ್ಣಕ್ಕಿಂತ ಹೆಚ್ಚಿನ ವಿಸ್ತೀರ್ಣವನ್ನು ಸಿಂಧು ನದಿ ನಾಗರಿಕತೆ ಹರಡಿತ್ತು. ಅಂದರೆ ಈಜಿಪ್ಟ್ ಮತ್ತು ಮೆಸೊಪಟೇಮಿಯಾಗಿಂತ ಹೆಚ್ಚಿನ ಭೂ ವಿಸ್ತೀರ್ಣವನ್ನು ಹೊಂದಿದ್ದ ಸಿಂಧು ನದಿ ನಾಗರಿಕತೆ ಎಂದು ಹೇಳಬಹುದು. ಇನ್ನು ಸಿಂಧು ತಟದ ನಾಗರಿಕತೆಯ ಭೂ ವಿಸ್ತೀರ್ಣಕ್ಕೆ ಬಂದರೆ ಈ ನಾಗರಿಕತೆ ಅತ್ಯಂತ ವಿಕಸಿತಗೊಂಡ ಕಾಲ ಎಂದು ಹೇಳಬಹುದು. ಇನ್ನು ಈ ಸಿಂಧು ನದಿ ನಾಗರಿಕತೆಯನ್ನು ಹರಪ್ ನಾಗರಿಕತೆ ಎಂದು ಕೂಡ ಹೇಳಲಾಗುತ್ತದೆ. ಏಕೆಂದರೆ ಈ ನಾಗರಿಕತೆಯು ಪ್ರಪ್ರಥಮವಾಗಿ ಬೆಳಕಿಗೆ ಬಂದಿದ್ದು ಹರಪ್ ಎಂಬ ಸ್ಥಳದಲ್ಲಿ. ಹಾಗಾಗಿ ಇದನ್ನು ಹರಪ್ ನಾಗರಿಕತೆ ಎಂದು ಕೂಡ ಹೇಳಬಹುದು. ಇನ್ನು ಹರಪ್ ನಾಗರಿಕತೆಯ ಭೂ ಸಂಶೋಧನೆಯನ್ನು 1920ರ ದಶಕದಲ್ಲಿ ಆರಂಭಿಸಲಾಯಿತು. ಹೀಗೆ 1920ರ ದಶಕದಲ್ಲಿ ಆರಂಭಿಸಿದಾಗ ಇದು ಆಗಿನ ಬ್ರಿಟಿಷರ ಆಡಳಿತಕ್ಕೊಳಗಾದ ಪಂಜಾಬ್ ಪ್ರಾಂತ್ಯದಲ್ಲಿತ್ತು. ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ಈ 1920ರ ದಶಕದಲ್ಲಿ ಪ್ರಾರಂಭವಾಗಿದ್ದಾಗ ಉತ್ಖನನಗಳು ಈಗಲೂ ಬೆಳಕಿನಲ್ಲಿದೆ ಎಂದು ಹೇಳಬಹುದು. ಹಾಗೆಯೇ ಈ ಸಿಂಧು ನದಿ ನಾಗರಿಕತೆಯ ಮತ್ತೊಂದು ಪ್ರಮುಖ ನಗರವಾದ ಮೆಹೆಂಜೊದಾರ ಈಗ ಯುನೆಸ್ಕೋ ಅಂದರೆ ವಿಶ್ವದ ಸಾಂಸ್ಕೃತಿಕ ನಗರಗಳ ಪಟ್ಟಿಯಲ್ಲಿ ಸೇರಿದೆ ಎಂದು ಹೇಳಬಹುದು. 100 ಹೆಕ್ಟರ್ಗಳ ಸ್ಥಳದಲ್ಲಿ ಅತ್ಯಂತ ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದ ಹರಪ್ ನಾಗರಿಕರು ಆಗಲೇ ಅತ್ಯಂತ ಸುಂದರವಾದ ನಗರಗಳನ್ನು ಹಾಗೂ ಕೋಟೆಗಳನ್ನು ನಿರ್ಮಿಸಿದರು. ಉದಾಹರಣೆಗೆ ನಾವು ಈಗಲೂ ಕಾಣಬಹುದಾದಂಥ ಶೌಚಾಲಯಗಳು ಹಾಗೂ ಕಟ್ಟಡಗಳು, ಇಟ್ಟಿಗೆಯಿಂದ ಕಟ್ಟಿದ ಬಾವಿಗಳು, ರಸ್ತೆ, ದೇವಸ್ಥಾನಗಳನ್ನು ನಾವು 5000 ವರ್ಷಗಳ ಹಿಂದೆಯೇ ನಾವು ಕಾಣಬಹುದಾಗಿತ್ತು. ಇದು ಸಿಂಧು ನದಿ ನಾಗರಿಕತೆ ಅತ್ಯಂತ ವಿಶೇಷವಾದ ವಿಷಯ. ಇನ್ನು ಸಿಂಧು ನದಿ ನಾಗರಿಕತೆಯ ಪ್ರಮುಖ ನಗರಗಳೆಂದರೆ ಮೊದಲು ಪತ್ತೆಗೊಂಡ ಹರಪ್ ಮತ್ತು ಮೆಹೆಂಜೊದಾರಗಳು. ಇವುಗಳು ಪಾಕಿಸ್ತಾನದ ಪಾಲಾಗಿವೆ. ನಮ್ಮ ಭಾರತ ವಿಭಜನೆ ಆದಾಗ ಇವುಗಳು ವಾಯುವ್ಯ ಭಾಗದಲ್ಲಿ ಅಂದರೆ ಪಾಕಿಸ್ತಾನಕ್ಕೆ ಹತ್ತಿರವಿದ್ದರಿಂದ ಇವುಗಳು ಪಾಕಿಸ್ತಾನದ ಪಾಲಾಗಿವೆ. ಇನ್ನು ಭಾರತದಲ್ಲಿ ಉಳಿದ ನಗರಗಳೆಂದರೆ ಲೋತಾಲ್, ತೋಲಾವೀರ್, ಕಾಲ್ಬಂಗಾ, ರಾಟಗಟ್ಟಿ, ಬನವಾಲಿ ಮುಂತಾದ ಸ್ಥಳಗಳು. ಈ ನಾಗರಿಕತೆಗೆ ಸಂಬಂಧಿಸಿದ ನಗರಗಳು ಅವಶೇಷಗಳನ್ನು ಪತ್ತೆ ಹಚ್ಚಲಾಗಿದೆ. ಇನ್ನು 100 ಸ್ಥಳಗಳಲ್ಲಿ ಈ ನಾಗರಿಕತೆಯ ಕುರುಗಳನ್ನು ಪತ್ತೆ ಹಚ್ಚಲಾಗಿದೆ. ಸಿಂಧು ನದಿ ನಾಗರಿಕತೆಯ ಲಿಪಿಯನ್ನು ಹರಪ್ ಲಿಪಿ ಎಂದು ಕೂಡ ಹೇಳಲಾಗುತ್ತದೆ. ಹರಪ್ ಲಿಪಿಯ ಮೂಲ ಕುರಿತು ಅನೇಕ ವಾದ ವಿವಾದಗಳು ಈಗಲೂ ಇದ್ದೇವೆ. ಕೆಲವರು ಈ ಲಿಪಿಯನ್ನು ಫೋಟೋ ದ್ರಾವಿಡ್ಲಿಂದ ಬಂದಿದ್ದು ಅಂತ ಹೇಳಿದರೆ ಇನ್ನು ಕೆಲವರು ಎಲ್ಮೋ ದ್ರಾವಿಡ್ ಲಿಪಿಯಿಂದ ಬಂದಿದ್ದು ಎಂದು ಹೇಳುತ್ತಾರೆ. ಇನ್ನು ಖ್ಯಾತ ಇತಿಹಾಸ ತಜ್ಞರಾದ MS ರಾವ್ ಅವರು ಇದರ ಮೂಲದ ಅಂದರೆ ಸಿಂಧು ನಾಗರಿಕತೆಯ ಮೂಲವನ್ನು ಸಂಸ್ಕೃತದ ಹಳೆಯ ರೂಪ ಎಂದು ಹೇಳುತ್ತಾರೆ. ಇನ್ನು ಹರಪ್ ಲಿಪಿಯನ್ನು ಸಂಶೋಧಿಸಿ ನಡೆಸಿದ ವಿದ್ವಾಂಸರೆಂದರೆ MS ರಾವ್ ಅವರು ಹಾಗೂ FB ಕ್ಯೂಪರ್, ಆಸ್ಕೋ ಫ್ಯೂಸಪ್ ಹಾಗೂ ಮುಂತಾದವರು. ಹರಪ್ ನಾಗರಿಕತೆಯ ಕುರುಗಳ ಕುರಿತು ಮೊದಲು ದಾಖಲಿಸಿದವರೆಂದರೆ ನೇಟಿವ್ಸ್ ಆಫ್ ಏರಿಯಸ್ ಜರ್ನೀಸ್ ಇನ್ ಬಲೂಚಿಸ್ತಾನ್ ಹಾಗೂ ಅಫ್ಘಾನಿಸ್ತಾನ್ ಆ್ಯಂಡ್ ದ ಪಂಜಾಬ್ ಎಂಬ ಕೃತಿಗಳನ್ನು ಬರೆದ ಚಾರ್ಲ್ಸ್ ಮ್ಯಾಷನ್. ಇನ್ನು 1920ರ ನಂತರ ಹರಪ್ ಮತ್ತು ಮೆಹೆಂಜೊದಾರ
ವ್ಯಾಪಕದ ಉತ್ಖನನಗಳನ್ನು ನಡೆಸಿದ ಭಾರತೀಯ ಪುರಾತತ್ವ ಇಲಾಖೆ 1942 40ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈ ನಾಗರಿಕತೆಯ ಕುರುಗಳನ್ನು ಪತ್ತೆ ಹಚ್ಚಿದ್ದಾರೆ. ಈ ಭಾರತದ ವಿಭಜನೆಯ ಆದಾಗ 38 ಸ್ಥಳಗಳು ಪಾಕಿಸ್ತಾನದ ಪಾಲಾಗಿದ್ದರೆ ಹಾಗೂ ಇನ್ನು ಕೆಲವು ಸ್ಥಳಗಳು ಭಾರತದ ಪಾಲಾಗಿವೆ. ಅವುಗಳಲ್ಲಿ ತೊಲಾವೀರ್, ಕಾಲಬಂಗಾನ್, ಲೋತಾಲ್, ರಾಡಿಗಟಿ ಎಂಬ ಸ್ಥಳಗಳಲ್ಲಿಯೇ ಭಾರತ ಪುರಾತತ್ವ ಇಲಾಖೆ ಯೋಜನಾಬದ್ಧ ನಗರಗಳನ್ನು ಕುರುಗಳನ್ನು ಗುರುತಿಸಿ ವ್ಯಾಪಕವಾಗಿ ಸಂಶೋಧನೆ ನಡೆಸಿದರು. ಈಗ ಭಾರತದಲ್ಲಿ ಗುಜರಾತ್, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶಗಳಲ್ಲಿ 1500ಕ್ಕೂ ಹೆಚ್ಚಿನ ಸ್ಥಳಗಳನ್ನು ಪತ್ತೆ ಹಚ್ಚಿರುವುದು ನಮ್ಮ ಹೆಮ್ಮೆಯ ವಿಷಯ. ಇದುವರೆಗೂ 10%ಕ್ಕಿಂತ ಕಡಿಮೆ ವಿಸ್ತೀರ್ಣದಲ್ಲಿ ಉತ್ಖನವನ್ನು ಕಾರ್ಯ ನಡೆದಿದೆ. ಇನ್ನು ಹರಪ್ ಮತ್ತು ಮೆಹೆಂಜೊದಾರ ನಾಗರಿಕತೆಯ ಹಲವಾರು ಕಾರಣಗಳಿಂದಾಗಿ ಅದು ಹಿಂದೆ ಉಳಿಯುತ್ತಲೇ ಬಂದಿದೆ. ಪ್ರಾಚೀನ ಕಾಲದ ಯಾವುದೇ ನಾಗರಿಕತೆ ನೋಡಿದಾಗ ನಮಗೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವ ವಿಷಯ ಏನೆಂದರೆ ಪಂಚಭೂತಗಳಲ್ಲಿ ಒಂದಾದ ನೀರನ್ನು ಅಳವಡಿಸಿಕೊಂಡಿದೆ ಮತ್ತು ನದಿ ತಟದಲ್ಲಿ ಬೆಳವಣಿಗೆ ಕಂಡಿದೆ. ಸಿಂಧು ಕಣಿವೆ ನಾಗರಿಕತೆ ತೊಟ್ಟಿಲೇನೂ ಅಲ್ಲ ಎಂದವರಿಗೆ ಇದೊಂದು ಅಚ್ಚರಿ ಕಾಣಿದೆ. ಅದು ಯಾವುದಾದ್ರೆ ಹರಪ್ ಮತ್ತು ಮೆಹೆಂಜೊದಾರ ವಿಶೇಷಗಳು ಕೇವಲ ನಾಶ ಹೊಂದಿದೆವು, ಆದರೆ ಸಂಸ್ಕೃತಿಗಳು, ಕುರುಹುಗಳು ಮತ್ತು ಯಾವುದೇ ಥರ ನಮ್ಮ ಭಾರತದ ಸಂಸ್ಕೃತಿಗಳು ನಾಶ ಹೊಂದಿಲ್ಲ ಎಂದು ಹೇಳಬಹುದು. 1921 ಹರಪ್ ಮೆಹೆಂಜೊದಾರ ನಗರಗಳು ಪತ್ತೆಯಾದ ದಿನದಿಂದ ಈವರೆಗೂ ನಾಗರಿಕತೆಯ ಬಗ್ಗೆ ಬೆಳಕು ಚೆಲ್ಲುವ ಮತ್ತು ಕತ್ತಲನ್ನು ಚೆಲ್ಲುವ ವಾದಗಳನ್ನು ಮಾಡುತ್ತಲಿವೆ. ಆದರೆ ಒಂದು ಮುಖ್ಯವಾದ ವಾದ ಏನೆಂದರೆ ಇದು ದ್ರಾವಿಡರ ಭೂಮಿಯಾಗಿತ್ತು. ಆರ್ಯರು ಬಂದು ಅವರನ್ನು ಓಡಿಸಿದರು, ಅವರ ನಾಗರಿಕತೆಯನ್ನು ನಿರ್ನಾಮ ಮಾಡಿದರು ಇತ್ಯಾದಿ ಹೀಗೆ ಎಂಬ ವಾದಗಳು ಇವೆ. ಆದರೆ ಅಂಥ ಮಹಾನ್ ದ್ರಾವಿಡ ನಾಗರಿಕತೆ ಒಂದು ಸಾಂಸ್ಕೃತಿಕ ಕುರುಗಳು ಈವರೆಗೂ ಪತ್ತೆಯಾಗಿರುವುದರಿಂದ ಮತ್ತು ಆರ್ಯರು ಯಾವುದೇ ನಾಗರಿಕತೆ ಕುರುಗಳನ್ನು ತೋರದೇ ಬೃಹತ್ ಗ್ರಂಥಗಳನ್ನು ರಚಿಸಿರುವುದರಿಂದ ಎರಡೂ ತಾಳಮೇಳ ಇಲ್ಲದ ವಾದ ಎಂಬುದು ಮೇಲ್ನೋಟಕ್ಕೆ ಸರಿ ಅನಿಸುತ್ತದೆ. ಇಲ್ಲಿ ಅರಳಿದ್ದ ಒಂದೇ ಸಂಸ್ಕೃತಿ, ಅವರೇ ಈ ಎಲ್ಲ ಗ್ರಂಥಗಳನ್ನು ರೂಪಿಸಿದರು ಎಂಬ ವಾದಕ್ಕೆ ಈಗ ಬೆಲೆ ಬರುತ್ತದೆ. ಈ ಪ್ರದೇಶದಲ್ಲಿ ಅಂದರೆ ಸಿಂಧು ನದಿ ನಾಗರಿಕತೆಯ ಪ್ರದೇಶದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ನಗರಗಳು ಪತ್ತೆಯಾಗಿವೆ ಎಂದು ಹೇಳಲಾಗುತ್ತದೆ. ಈಗ ಬತ್ತಿ ಹೋಗಿರೋ ಸರಸ್ವತಿ ನದಿಯನ್ನು ಇಲ್ಲಿ ಸಂಶೋಧಕರು ಗುರುತಿಸಿದ್ದಾರೆ. ಹಾಗೂ ಸರಸ್ವತಿ ನದಿಯು ಸುಮಾರು ಕ್ರಿಸ್ತಪೂರ್ವ 2000 ಸಮಯದಲ್ಲಿ ಭೂಕಂಪದ ಪ್ರಭಾವದಿಂದ ಹಾಗೂ ಮುತ್ತಿತರ ಕಾರಣಗಳಿಂದ ಸಿಂಧು ನದಿ ನಾಗರಿಕತೆಯು ಬತ್ತಿ ಹೋಗಿದೆ ಎಂದು ಅಲ್ಲಿನ ಸಂಶೋಧಕರ ವಾದವಾಗಿದೆ. ಹಾಗೆ ಇದೇ ನೆಲದಲ್ಲಿ ಹಲವಾರು ವೇದ ಕಾಲೀನ ಸಂಸ್ಕೃತಿಗಳನ್ನು ಹಲವು ಕುರುಗಳು ಮತ್ತು ನಿರ್ದೇಶನಗಳು ಸಾಕಷ್ಟು ದೊರೆತಿವೆ. ಉದಾಹರಣೆ ಹೇಳಬೇಕೆಂದರೆ ಕಾಲಿಬಾಂಗ್ನಲ್ಲಿ ರಚನೆಗೊಂಡಿರುವ ಹೋಮಕುಂಡಗಳಂಥ ರಚನೆಗಳು. ಇದಿಷ್ಟು ನಮ್ಮ ಸಿಂಧು ನದಿ ನಾಗರಿಕತೆ ಸ್ವಲ್ಪ ಇತಿಹಾಸ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತೇನೆ. ಅಲ್ಲಿವರೆಗೂ ನಮ್ಮನ್ನು ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಹೇಳ್ತಾ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಾದ್ರೆ ತಿಳಿಸ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೆ. ಸ್ನೇಹಿತರೆ, ಥ್ಯಾಂಕ್ ಯು, ಜೈ ಹಿಂದ್.